for each and everyone for being with us. I assure you of a fun-filled, enjoyable time that we'll be having, that will be making you take back many memories. Some of us here this evening are beginning of journey in this college, and some of us would be leaving this place filled with memories. However, we will be united in stepping into this beautiful world either ways. To celebrate this with an exciting evening ahead of us, truly the atmosphere around is filled with so much energy and anticipation. Without further ado, let's dive right into the evening by starting off with a musical performance by Shravani. Baki thodi si hai zindagi, jagi dhadkan nahi, jana zinda hu main to abhi, kuch aisi lagan is lamhe. Lots of freshers without an action. Now I call upon Mrityunjay to over the stage. ಚಕ್ರವರ್ತಿ ಹಾಗೂ ಬೌದ್ಧ ಭಿಕ್ಷುವಿನ ನಡುವೆ ನಡೆದ ಸಂಭಾಷಣೆಯನ್ನು ಏಕ ಪಾತ್ರ ಅಭಿನಯದ ಮೂಲಕ ವ್ಯಕ್ತಪಡಿಸಿದ್ದೇನೆ. ಇಲ್ಲಿ ನಿಂತರೆ ಅಶೋಕ ಸಾಮ್ರಾಟ. ಓ ನೀವು ನಿಮ್ಮ ಭಿಕ್ಷಾಟನೆಗೆ ಬಿಡುವೆ ಇಲ್ಲವೇನು? ನಾಡಿನಿಂದ ಈ ಸುಡಗಾಡಿನ ಸಮರಾಂಗಣಕ್ಕೆ ಬರುವ ಅವಶ್ಯಕತೆಯಾದರೂ ಏನಿತ್ತು? ಸಾಮ್ರಾಟ್, ಇಂದು ನಾನು ನಿಮ್ಮಲ್ಲಿ ಹಿಂದಿನ ಭಿಕ್ಷೆಯನ್ನು ಬೇಡಲು ಬಂದಿಲ್ಲ, ವೀರ ಪರಾಧೀನತೆಯ ಜೀವ ಭಿಕ್ಷೆಯನ್ನು ಬೇಡಲು ಬಂದಿದ್ದೇನೆ. ಸಾಮ್ರಾಟ್, ಈ ಯುದ್ಧ ಅನಿವಾರ್ಯವೇ? ಅದು ಅದು
ರಣಯಂತ್ರ ದೀಕ್ಷಿತ ಬದ್ಧನಾದ ನನ್ನ ಪ್ರಧಾನ ಕರ್ತವ್ಯ. ಸಾಮ್ರಾಟ್, ಆದರೂ ಈ ಸಮರದಿಂದ ಉಭಯ ತಂಡಗಳಲ್ಲಿ ಲಕ್ಷೋಪಲಕ್ಷ ಜನರು ಸಾಯುವಿಡಾಗಿದ್ದಾರೆ. ಅದು ನನ್ನ ಉದ್ದೇಶವಲ್ಲ. ಸಮಗ್ರ ರಾಷ್ಟ್ರದ ಜನಕೋಟಿಯೆಲ್ಲ ಏಕಚಕ್ರಾಧಿಪತ್ಯದ ಆಶ್ರಯಕ್ಕೆ ಒಳಪಟ್ಟು ಬಾಳುವಂತಾಗಬೇಕು. ನಾನು ಕಳಿಂಗದವನು, ನಾನು ಮಗಳದವನು ಎನ್ನದೆ ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರೆಂಬ ಭಾವನೆಯನ್ನು ಮೂಡಿಸುವ ಸಲುವಾಗಿಯೇ ಈ ಯುದ್ಧ ಅನಿವಾರ್ಯವಾಗಿದೆ. ಅಂದರೆ ಈ ಸಮರ ಈಗಲೂ ಈಗಲೂ ನಾನು ಆ ಕಳಿಂಗದ ಒಡೆಯ ಭುಗೇಂದ್ರನೊಡನೆ ಸಂಧಾನಕ್ಕೆ ಸಿದ್ಧ. ಆದರೆ ಆದರೆ ನನ್ನನ್ನು ಹೇಳಿ ಎಂದು ಹೀಯಾಳಿಸಿ ಅಕ್ಷಮ್ಯ ಅಪವರಾದವೆಸಗಿದ ಆ ಭುಗೇಂದ್ರನನ್ನು ನನ್ನ ಕಾಲಿಡಿಯುವಂತೆ ಮಾಡು. ಈಗ ಈಗಲೇ ಯುದ್ಧವನ್ನು ನಿಲ್ಲಿಸಿಬಿಡುತ್ತೇನೆ. ಅದು ಹೇಗೆ ಸಾಧ್ಯ ಸಾಮ್ರಾಟ್? ತನ್ನ ತಾಯ್ನಾಡಿನ ಜನರನ್ನು ಬೇರೆಯವರ ಕೈಗೊಪ್ಪಿಸಿ ಹೇಡಿಯಂತೆ ಕೈ ಕಟ್ಟಿ ಕುಳಿತುಕೊಳ್ಳಲು ಆ ಭುಗೇಂದ್ರನಿಗೂ ಅಭಿಮಾನಿಸುವ ಸ್ವಾಭಿಮಾನವೆನ್ನುವುದು ಇರುವುದಿಲ್ಲವೇ? ಅವನಿಗಿರುವುದು ಅಭಿಮಾನಿಸುವ ಸ್ವಾಭಿಮಾನವಲ್ಲ, ಅಹಂಕಾರದ ಸೊಕ್ಕು. ಆದುದರಿಂದಲೇ ಈ ಸಂಧಿ ಸಂಧಾನ ಸಮಾಧಾನಗಳಿಂದಾಗದಿರುವುದನ್ನು ಈ ಸಮರದಿಂದ ಜಯಿಸಲು ಹೊರಟಿದ್ದೇನೆ. ಬೇಡ ಸಾಮ್ರಾಟ್, ಈ ಸಮರದಿಂದ ದಾರ್ಶನಿಕರ ಧರ್ಮೋಪದೇಶಗಳೆಲ್ಲವೂ ಧ್ವಂಸವಾಗುತ್ತಿವೆ, ವಿಭೂತಿ ಪುರುಷರ ಆದರ್ಶಗಳೆಲ್ಲವೂ ನಶಿಸಿ ಹೋಗುತ್ತಿವೆ. ಇಂದು ಮಗದ, ನಾಳೆ ಕಳಿಂಗ, ಹೀಗೆ ಬಲಾಬಲ ಸ್ಪರ್ಧೆಗಿಳಿದು ಇಡೀ ಜಗತ್ತೇ ರಕ್ತ ಪ್ರಳಯದಲ್ಲಿ ಮುಳುಗಿ ಹೋಗಲಾರದೆ ಏನಾದರೂ ಆಗಲಿ, ಬಲಿಷ್ಠ ರಾಷ್ಟ್ರದ ನಿರ್ಮಾಣಕ್ಕೆಂದು ಪಣೆ ತೊಟ್ಟ ನನ್ನನ್ನು ಕುಗ್ಗಿಸುವುದು ಬೇಡ. ಇಂದು ಕಳಿಂಗ, ನಾಳೆ ಮಗದ, ಹೀಗೆ ಭಾರತದ ಅಂಗಾಂಗಗಳೆಲ್ಲವೂ ತುಂಡು ತುಂಡಾಗಿ ಕಂಡ ಕಂಡವರ ಪಾಲಾಗಿ ಬಿಟ್ಟರೆ ನಾವೆಲ್ಲ ದೀನರಾಗಿ ದಿಕ್ಕೆಟ್ಟು ಅಲೆದಾಡಿ ಪರೆದಾಡಿ ಇಡೀ ನಮ್ಮ ರಾಷ್ಟ್ರವನ್ನೇ ನೆರೆ ರಾಷ್ಟ್ರಕ್ಕೆ ಮಾರುವಂತಹ ಪರಿಸ್ಥಿತಿ ಪ್ರಾಪ್ತಿಯಾದೀತು. ಸುಮ್ಮನೆ ಇಲ್ಲಿ ಸಮಾಧಾನ ಶಬ್ದ ಜಲವನ್ನು ಹರಡದೆ ಆದಷ್ಟು ಬೇಗ ಇಲ್ಲಿಂದ ಹೊರಡಿ. ಬರುತ್ತೇನೆ ಸಾಮ್ರಾಟ್. ಬೇವಿನ ಕಹಿ ಸವಿದವನಿಗೆ ಸಿಹಿಯ ಮೊದಲನೇ ತುತ್ತು ಕಹಿಯಾಗಿ ಆಗಿರುತ್ತದೆ. ಬುದ್ಧಿಯನ್ನು ಕ್ರೋಧವಾಳುವಾಗ, ವಿಧಿಯನ್ನು ವಿವೇಕವಾಳುವಾಗ ಬುದ್ಧನ ಅಹಿಂಸಾ ತತ್ವವು ಕುರುಡನ ಮುಖದೆದುರು ಕನ್ನಡಿ ಹಿಡಿದಂತೆ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ಧನ್ಯವಾದಗಳು. Now it's time to portray the versatility, and hereby I welcome our All India Quota students to present a Kannada song in front of us.
disappoint us. Audience, hands up for this next upcoming program by Sohan and team. ಪಾತ್ರ ರಾಜ ಗಂಡುಗಲಿ ವೀರ ಮದಕರಿ ನಾಯಕ ಸಂದರ್ಭ ಹೈದರ್ ಅಲಿಯು ಚಿತ್ರದುರ್ಗ ಕೋಟೆಯನ್ನು ಮುತ್ತಿಕ್ಕಿದಾಗ ಮದಕರಿ ನಾಯಕ ತನ್ನ ಉಚ್ಚಂಗಿ ದೇವಿ ಹತ್ರ ಅಪ್ಪಣೆ ಕೇಳಲು ಬರುತ್ತಾನೆ.
ಶರಣು ತಾಯೇ ಶರಣು ಆದಿಶಕ್ತಿ ಪರಾಶಕ್ತಿ ಶಂಕರಿ ಶಾಂಭವಿ ತಾಯಿ ಉಚ್ಚಂಗಿ ನಮೋ ನಮಃ. ಈ ಮದಕರಿ ಎಂದು ಯಾರನ್ನು ಬೇಡಿದವನಲ್ಲ ತಾಯಿ, ಇಂದು ನಿನ್ನ ಅನುಗ್ರಹವನ್ನು ಅರಸಿ ಬಂದಿರುವ ಈ ಚಿತ್ರದುರ್ಗದ ಕೂಸನ್ನು ಅರಸು ತಾಯೇ ಅರಸು. ನ್ಯಾಯ ನೀತಿ ಶೌರ್ಯ ಸದ್ಧರ್ಮಗಳ ಪರಾಕ್ರಮಗಳ ನಾಡೆಂದೇ ಚಿತ್ರದುರ್ಗ ಲೋಕ ಪ್ರಸಿದ್ಧಿ. ಧರ್ಮಕ್ಕೆ ತಲೆ ಬಾಗುವ ನಮ್ಮ ತಲೆಯನ್ನು ಕಾಯುವ ಹೊಣೆ ನಿಮ್ಮದಾಗಿರಲಿ ತಾಯಿ. ನವಾಬ್ ಹೈದರ್ ಅಲಿ ಖಾನನ ದಂಡು ಕೋನೂರಿನಲ್ಲಿ ಬೀಡು ಬಿಟ್ಟಿದೆ. ನಿನ್ನೆ ನಡೆದ ಯುದ್ಧದಲ್ಲಿ ಒನಕೆ ಓಬವ್ವ ತೋರಿದ ದಿಟ್ಟ ಸಾಹಸದಿಂದ ದುರ್ಗ ಜಯಗಳಿಸಿದೆ. ಧರ್ಮ ಸಂರಕ್ಷಣೆಯ ಈ ಕಾರ್ಯದಲ್ಲಿ ನವದುರ್ಗಲ್ಲೊಬ್ಬಳಾದ ನಿಮ್ಮದೇ ನಮ್ಮ ಮೇಲಿರತ್ತಾಯಿ, ನಮ್ಮ ಮೇಲಿರಲಿ. ಆ ಎಡಗಡೆ ಪ್ರಸಾದ, ಆ ಎಡಗಡೆ ಪ್ರಸಾದ. ತಾಯಿ ಶಿರದ ಮೇಲಿಂದ ಬಿದ್ದ ಹೂ ಯಾವ ಹೂ ಆದರೇನಂತೆ ತಾಯಿ? ತಂದೆ, ತಾಯಿ ನಿಮ್ಮ ತಲೆಯನ್ನು ಕಾಯುವಳೆಂದು ಕುರು ನೀಡಿದ್ದಾಳೆ. ಎಡಗಡೆಯ ಪ್ರಸಾದ, ಎದುರಿಸುತ್ತೀಯೇನೆ ಈ ನಿನ್ನ ಮಗನನ್ನು? ಚಿತ್ರದುರ್ಗದ ನಾಯಕರ ಪರಾಕ್ರಮದ ಬಗ್ಗೆ ನಿನಗೆ ಶಂಕೆ? ಮದಿಸಿದ ಆನೆಯ ಮದ ಒಡಗಿಸಿದ ಮದಕರಿಗಳ ಖ್ಯಾತಿಯನ್ನು ತನ್ನವರಿಗಾಗಿ ಉಳಿಸಿ ಹೋದ ಚಿತ್ರನಾಯಕ, ನಮ್ಮ ವಂಶದ ಮೂಲ ಕಾರಕ, ಹರಪನಹಳ್ಳಿಯ ಕೋಟೆಯಿಂದ ಹಿಡಿದು ದೇವಪುರದ ಕೋಟೆಯವರೆಗೂ ಆಧಿಪತ್ಯವನ್ನು ವಿಸ್ತರಿಸಿ ತರೀಕೆರೆ ದಂಡನ್ನು ಒಡೆದೋರಿಸಿದ ಗಾಜೂರು ಮಲೆ ಹೆಬ್ಬುಲಿ ಕಸ್ತೂರಿ ರಂಗಪ್ಪ ನಾಯಕ, ನಮ್ಮ ವಂಶದ ಕುಲತಿಲಕ. ಒಳಗೆ ಕತ್ತಿ ಇಡದೆ ಸದಾ ಶತ್ರುಗಳ ರಕ್ತದಿಂದ ತನ್ನ ಕತ್ತಿಗೆ ಮಜ್ಜನ ಮಾಡಿಸುತ್ತಿದ್ದು ಸಮರ ವಿಜಯನಂತೆ ಮಿಂಚಿ ಮರೆಯಾದ ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕ, ನಮ್ಮ ವಂಶದ ಮಹಾಪುರುಷ. ಅಂತಹವರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಈ ರಣಭಯಂಕರ ಕಾಮದೇತಿ ಕುಲತಿಲಕ, ಗಂಡರ ಗಂಡ ರಣ ಪ್ರಚಂಡ ಈ ಮದಕರಿ ನಾಯಕನ ಬಾಹುಬಲದ ಬಗ್ಗೆ ನಿನಗೆ ಶಂಕೆ? ಹೇಳು ತಾಯೇ ಹೇಳು. ಆಪತ್ ಸಮಯದಲ್ಲಿ ಹತಾಶೆಗೊಳಿಸುತ್ತಿರೆಯೋ ಇಲ್ಲ ಈ ನಿನ್ನ ಮಗನನ್ನು ಕೆಣಕಿ ಪರೀಕ್ಷಿಸುತ್ತಿರೆಯೋ? ಇದು ಚಿತ್ರದುರ್ಗದ ಮಾನಾಪಮಾನದ ಪ್ರಶ್ನೆ. ಇಂದು ಚಿನ್ಮುಲಾದ್ರಿಗೆ ಬಂದದ ಕೇಡನ್ನು ಬೇರು ಸಹಿತ ಕಿತ್ತೋಗಿದ್ರಲ್ಲಿ ಈ ನಾಯಕನ ತಲೆ ಹೋದರೂ ಸರಿ ತಲೆ ಬಾಗುವನಲ್ಲ ತಾಯಿ. ಇದು ಏಕನಾಥೇಶ್ವರಿಯ ಮೇಲಾಣಿ. ಕನ್ನಡ ನೆಲವನ್ನು ಮುತ್ತಿ ಕಾಡುತ್ತಿರುವ ಶತ್ರುಗಳನ್ನು ಅರೆ ಕ್ಷಣದಲ್ಲಿ ಒಡೆದೊಡಿಸುತ್ತೇನೆ ತಾಯಿ. ಇದು ಸಂಪಿಗೆ ಸಿದ್ದೇಶನ ಮೇಲಾಣೆ. ಕನ್ನಡ ನೆಲ ಜಲ ಭಾಷ ಉಳಿವಿಗಾಗಿ ನನ್ನ ತಲೆ ಕೊನೆ ಉಸಿರಿರುವ ತನಕ ಹೋರಾಡುತ್ತೇನೆ ತಾಯಿ. ಇದು ಕನ್ನಡಾಂಬೆಯ ಮೇಲಾಣೆ. ಈ ಏಕನಾಥ ಕಡಗದಿಂದ ಶತ್ರುಗಳ ಶಿರಿಗಳನ್ನು ಚೆಂಡಾಡಿ ನಿನ್ನಡಿದ ಅವರಿಗೆ ತಂದು ಸಮರ್ಪಿಸದೆ ಹೋದಲ್ಲೇ ಈ ಮೀಸೆಯನ್ನು ತುರುಚ್ಛೆಯ ಹುಲ್ಲೆಂದು ತಿಳಿಯೇ ಉಚ್ಚಂಗಿ ಬರುತ್ತೇನೆ. ವಿಜಯ ಮಾಲೆಯೊಂದಿಗೆ ಹಿಂದಿರುಗಿ ಬರುತ್ತೇನೆ. ಜೈ ಏಕನಾಥೇಶ್ವರ, ಜೈ ಮುರುಗೇಶ್. ಥ್ಯಾಂಕ್ ಯು. ನೌ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ತೇಜಸ್ವಿನಿ ಅಂಡ್ ಟೀಮ್ ಜಸ್ಟ್ ಫಾರ್ ಚೇಂಜ್ ಇನ್ ಅಟ್ಮಾಸ್ಫಿಯರ್. ಕೇ 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 ಕೇ
the stage rocking. Now I call upon the Lazy team. ಇದು ರಂಭೆ ಮೇನಕೆಯ ವಂಶದ ಬೆಳಗ್ಗೆ ನೋಡು ಈ ಮಾಲು ಹೊಸ ಮಾಲು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ ಅದು ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಚೂಟಿ ಸುಂಟದ ಬಿಸಿಯ ಬ್ಯಾಡವ ಸಸ್ಯ ಸೊಂಟದ ಬಿಸಿಯ ಬ್ಯಾಡವ ಸಸ್ಯ ಸೊಂಟದಿಂದ ವಾಸಿಕನ ಗುಂಡಿನ ದಾಸ್ಯ ಸೊಂಟ ಸೂಪರು ಆದ್ರೆ ಬಾರಿ ಡೇಂಜರು ಸೊಂಟದ ಆಸುಪಾಸು ಇನ್ನು ಡೇಂಜರು Thank you.
By Praveen and team. शरगा सर शाला हमारी तो शाला न्यागी नो न्याग मल्या मस्तई तो नाल सीरी उठगंड बारे पड़ता द स्माइल नडकोत वंटर जंप हड़ता हो गल ओ गॉड वन मोर रिमिक्स
ಪಾಂಕಿ ರಾಯಲ್ ಚಾಲೆಂಜರ್ಸ್ ಬೆಂಕಿ. I would like to call Yuvraj and team on the stage for the dance. Hey!
ರಖದೇ ಮೇರಾ